ನಾವೇನಾದ್ರೂ ಅಸಭ್ಯವಾಗಿ ಕಾನೂನಿನ ಚೌಕಟ್ಟನ್ನ ಮೀರಿ ಮಾತನಾಡಿದ್ರೆ ನೀವು ಈ ಸದನದಿಂದ ಹೊರಗಳಿಸಿ ಹೊರಗಡೆ ಹೋಗ್ತೀವಿ. ಸುಳ್ಳು ಹೇಳಿದ್ರೆ ನಾವೇನ್ ಹೇಳ್ತಾ ಇರೋದು, ಪರಿಷ್ಕರಣೆ ಆಗ್ಬೇಕು. ಎಂ ಎಸ್ ಬಿ ದರ ಎಲ್ಲಾ 10 ವರ್ಷಗಳ ಹಿಂದೆ ಆಗಿದ್ದಂತ ಪರಿಷ್ಕರಣೆ ಇವತ್ತು ಎಲ್ಲಾ ರೈತ ಕೊಂಡ್ಕೊಳ್ತಕ್ಕಂಥದ್ದೆಲ್ಲ ದುಬಾರಿ ಆಗಿದೆ. ಆ ರೇಟ್ 19,000 ಹೋಗಿ ಇವತ್ತು 11,000 ರಿವರ್ಸ್ ಬಂದಿದೆ. ಆರು ಒಂದು ವರ್ಷ ಆಯ್ತು, ರೈತ ಕಣ್ಣೀರ್ ಆಗ್ತಾ ಇದ್ದಾನೆ. ತೆಂಗು ಬೆಳೆದಂತವನು ಅವನ ಸಂಕಷ್ಟಕ್ಕೆ ಧಾವಿಸಬೇಕು. ಎಂ ಎಸ್ ಬಿ ರೇಟ್ ಅವರ್ತ ನಿಧಿ ಕೇಂದ್ರ ಸರ್ಕಾರದಲ್ಲಿದೆ. ಅವರ್ತ ನಿಧಿನ ಇವತ್ತು ನಿಮ್ಮ ಏನು ಕಾನೂನನ್ನ ತಂದ್ರೆ ಆ ಕಾನೂನಿನ ಚೌಕಟ್ಟಿನಲ್ಲಿ ಅವರ್ತ ನಿಧಿನ ಕಡಿಮೆ ಮಾಡಿದ್ರಿ. ನಾವಲ್ಲ, ನೀವೇನ್ ಮಾಡಿದ್ರಿ? ಎಲ್ಲಿ ನಿಂತ್ಕೊಂಡ್ ಬೇಕಾದ್ರೂ ಟೆಂಡರ್ ಹಾಕ್ಬೋದು ಅಂತ ಕಾನೂನು ಇದೇ ಸದನದಲ್ಲಿ ಪಾಸ್ ಮಾಡಿರಿ. ಎಷ್ಟು ವಿರೋಧ, ವರ್ಷಗಟ್ಟಲೆ ನಡೀತು ಚುನಾ ಇದು. ಆದ್ರೆ ಇವತ್ತು ಅವರ್ತ ನಿಧಿ ಅಲ್ಲಿ ಇಲ್ಲ. ಅವರ್ತ ನಿಧಿ ಎಂ ಎಸ್ ಪಿ ರೇಟ್ನ ನೀವು ಪರಿಷ್ಕರಣೆ ಮಾಡಿ ಮತ್ತೆ ಈ ರೇಟ್ ಇಳಿದಿದೆಯಲ್ಲ, ನೀವು 1,000 ಕೊಡ್ತಿರೋ 2,000 ಕೊಡ್ತಿರೋ ಸಹಾಯಧನನ ಕೊಡಿ ಅಂತ ಹೇಳಿ ನಾವು ರೈತರ ಪರವಾಗಿ ಕೇಳ್ಕೊತಾ ಇದೀವಿ. ಇವತ್ತು ನಾನು ಹೇಳಿದ್ನಲ್ರಿ ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದನ್ನ ನಾವು ಹೇಳ್ತಾ ಇದೀವಿ. ಅದರಿಂದ ದಯಮಾಡಿ ಆಯ್ತು, ನೀವು ತೆಂಗು ಬೆಳೆಯರು ನಿಮ್ಮೆಲ್ಲ ನಂಬಿಕೆ ಇಟ್ಟು ಕುತ್ಕೋತಾ ಇದೀವಿ. ನೀವು ಮಾಡಿಸ್ಕೊಡ್ಬೇಕು. ನೀವು ತೆಂಗಿನಕಾಯಿ ಬೆಳೆಯರೆ ಇದಕ್ಕೆ ವಿರೋಧ ಆದ್ರೆ ಎಷ್ಟು ಜನ 40 ಎಂಎಲ್ಎಗಳಿಗೆ 40 ಬಂದಿದೆ. 40 ಜನ ಎಂಎಲ್ಎಗಳಿಗೆ ಗೆದ್ದು ಬರ್ಬೇಕು ತೆಂಗಿನಕಾಯಿನ ಹತ್ರ ತಿಳ್ಕೊಳ್ಳಿ. ನನಗೆ ಗೊತ್ತಿದೆ ಸರ್ ಅಧ್ಯಕ್ಷರೇ, ಅವ್ರು ಹೇಳ್ದಂಗೆ ನಾನು ತೆಂಗಿನಕಾಯಿ ಬೆಳೆಗಾರನೇ. 19,000 ಚಿಲ್ಲರೆಯಿಂದ ಈಗ 11,000 ತೆಂಗು ಬೆಳೆ ಬಂದಿದೆ. ಕೇಂದ್ರ ಸರ್ಕಾರ 10 ವರ್ಷದಿಂದಲ್ಲ 2 ವರ್ಷದಿಂದ 10,500 ರೂಪಾಯಿಯನ್ನು ನಮಗೆ ಎಂ ಎಸ್ ಪಿಯನ್ನು ನಿಗದಿ ಮಾಡಿತ್ತು. ಸ್ವಲ್ಪ ಈಗ ಧಾರಣೆಗಳು ಭಾಳ ಮೇಲೋಗಿ ಕೆಳಕ್ಕೆ ಬಂದಿರೋದ್ರಿಂದ ರೈತರು ಕಂಗಾಲಾಗಿರೋದು ನಿಜ. ನಾನು ಅಲ್ಲೋಗಿ ಸಿ ಎಂ ಅವ್ರಿಗೆ ಮಾತಾಡಿ ತಾವೇ ಬಂದು ಉತ್ತರ ಕೊಡಬೇಕು. ಇದು ನೈಜವಾದಂಥ ಸ್ಥಿತಿ. ಇದರಲ್ಲಿ ಶಿವಲಿಂಗೇಗೌಡರದೇನು ಉತ್ಪ್ರೇಕ್ಷೆ ಇಲ್ಲ. ನಾವೆಲ್ಲ ಸಫರರ್ಸ್ ಇದರಲ್ಲಿ ಅಂತ ಹೇಳಿದ್ದೀವಿ. ಸನ್ಮಾನ್ಯ ಚೀಫ್ ಮಿನಿಸ್ಟರ್ ಇಲ್ಲಿ ಬಂದಿದ್ದಾರೆ. ನಿಮ್ಮದೇನು ಒತ್ತಾಯ ಇದೆ? ಸರ್ಕಾರ ಎಂ ಎಸ್ ಪಿ ದರನ ಪರಿಷ್ಕರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅದ್ರಾಗ ಎರಡನೇ ಮಾತಿಲ್ಲ. ಆ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿಕೆ ಕೊಡೋದು ಗೌರವ ಅಂತ ತಿಳ್ಕೊಂಡು ನಾನು ಕರೆದಿದ್ದೀನಿ. ಅವ್ರು ಕೊಡಲಿ ಸ್ವಲ್ಪ ಸಮಾಧಾನವಾಗಿ. ಮಾನ್ಯ ಮುಖ್ಯಮಂತ್ರಿ, ಮಾನ್ಯ ಸಭಾನಾಯಕರೇ, ಏನ್ ಹೇಳಿದ್ರಿ ನೀವು? ನಿಮ್ದಲ್ಲ, ಮಾನ್ಯ ಸಭಾಧ್ಯಕ್ಷರೇ, ಈ ಕೊಬ್ಬರಿ ಬೆಲೆ ಕ್ವಿಂಟಲ್ಗೆ 18,000 ರೂಪಾಯಿ ಇದ್ದಿದ್ದು ಅದೇ ತಪ್ಪಾಯಿತು. ನಿಮ್ಮ ಎಂ ಎಸ್ ಪಿ ಆಸ್ಪಾಸ್ ಇದ್ದರೆ ಕೇಳ್ತಿರ್ಲಿಲ್ಲ. ಜಾಸ್ತಿಯಾಗಿ ಕಮ್ಮಿ ಆಗಿದ್ದರಿಂದ ಸ್ವಲ್ಪ ನೋವು ಜಾಸ್ತಿ ಆಗ್ತದೆ. ಕಡಿಮೆ ಆಗಿದ್ದರಿಂದ ಖಂಡಿತವಾಗೂ ರೈತರು ಕಷ್ಟದಲ್ಲಿದ್ದಾರೆ. ಈ ಕೊಬ್ಬರಿ ವ್ಯಾಪಾರ ಸ್ವಲ್ಪ ಮಾರುಕಟ್ಟೆ ಮೇಲೆ ಅವಲಂಬಿತವಾರ ಮಾರ್ಕೆಟ್ ಓರಿಯೆಂಟೆಡ್. ಆದ್ದರಿಂದ ಈ ಕೊಬ್ಬರಿ ಒಮ್ಮೊಮ್ಮೆ ಅಲ್ಲಿರುವಂಥ ಸಪ್ಲೈ ಡಿಮ್ಯಾಂಡ್ ಆಧಾರದ ಮೇಲೆ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಈ ಬಾರಿ ಭಾಳ ದೊಡ್ಡ ಪ್ರಮಾಣದ ಕುಸಿತ ಕಂಡಿದೆ. ಹೀಗಾಗಿ ಏನು ಎಂ ಎಸ್ ಪಿ ಇದೆ, ಎಮ್ ಎಸ್ ಪಿಗಿಂತ ಹೆಚ್ಚು ಕೊಡಬೇಕನ್ನುವಂಥದ್ದು ತಮ್ಮೆಲ್ಲರ ಬೇಡಿಕೆ ಇದೆ. ಆದ್ದರಿಂದ ಎಂ ಎಸ್ ಪಿನ ಪರಿಷ್ಕರಣೆ ಮಾಡಬೇಕು. ಭಾಳ ದಿವಸಗಳಾಯಿತು ಅಂತ ಹೇಳಿದ್ದು. ಒಂದು ನಿಮಿಷ, ನನ್ನ ಕಾನೂನು ಸಚಿವರು ನಿಮ್ಮ ಪರವಾಗಿದ್ದಾಗ ಯಾಕೆ ಕೂಗಾಡ್ತೀವಿ ಸುಮ್ಮನೆ? ಎಂ ಎಸ್ ಪಿ 11,000 ಇದೆ. ಅದ್ರ ಆಸ್ಪಾಸ್ ಇದ್ದಿದ್ರೆ ನಾನು ಅದೇ ಸ್ಟಾರ್ಟಿಂಗ್ನಲ್ಲಿ ಅದೇ ಹೇಳಿದೆ, 18,000 ಜಾಸ್ತಿ ಆಗಿ ಕಮ್ಮಿ ಆಗಿಬಿಟ್ಟಿದೆ. ಸೊ ಹೆಂಗೆಂಗೆ ರೇಟ್ ಜಾಸ್ತಿ ಆಗುತ್ತೆ ಹಂಗೆ ಎಂ ಎಸ್ ಪಿನೂ ಜಾಸ್ತಿ ಆಗಬೇಕು ಅನ್ನುವಂಥದ್ದು. ಎಂ ಎಸ್ ಪಿ ಪರಿಷ್ಕರಣೆ ಆಗೋ ಸಲುವಾಗಿ ಇಲ್ಲಿರುವಂಥ ಒಟ್ಟಾರೆ ಕ್ಷೇತ್ರದ ಎಷ್ಟು ಕ್ಷೇತ್ರ ಇದೆ, ಎಷ್ಟು ಉತ್ಪಾದನೆ ಆಗುತ್ತೆ, ಎಷ್ಟು ವ್ಯಾಲ್ಯೂ, 18,000 ಇದ್ದರೆ ಎಷ್ಟು ವ್ಯಾಲ್ಯೂ, 11,000 ಆದರೆ ಎಷ್ಟು ವ್ಯಾಲ್ಯೂ ಕಮ್ಮಿ ಆಗುತ್ತೆ, ಮತ್ತು ಇದು ರೈತರಿಗಂತೂ ನಷ್ಟ ಆಗುತ್ತೆ ಅಷ್ಟೇ ಅಲ್ಲ, ನಮ್ಮ ರಾಜ್ಯದ ಪಕ್ಷಕ್ಕೂ ಕೂಡ ನಷ್ಟ ಆಗ್ತದೆ. ಎಲ್ಲ ವಿಷಯಗಳನ್ನು ಇಟ್ಕೊಂಡು ಕೇಂದ್ರಕ್ಕೆ ಎಂ ಎಸ್ ಪಿ ಪರಿಷ್ಕರಣೆ ಮಾಡೋದಕ್ಕೆ ಶಿಫಾರಸನ್ನು ಮಾಡ್ತೀವಿ. ಮತ್ತು ಅಲ್ಲಿ ಸಂಬಂಧಪಟ್ಟಂಥ ಸಚಿವರು ಕೂಡ ಮಾತನಾಡಿ
ಅದಕ್ಕೇನೆಲ್ಲ ಕ್ರಮ ತೆಗೆದುಕೋಬೇಕು, ಎಮ್ ಎಸ್ ಸಿ ಪರೀಕ್ಷೆಯನ್ನು ಮಾಡಿ ಯೋಗ್ಯ ದರವನ್ನು ಕೊಡಿಸೋದಕ್ಕೆಲ್ಲ ರಾಜ್ಯ ಸರ್ಕಾರದಿಂದ ಇನ್ನೊಂದು ಅಡಕೆ ಅಡಕೆ ಆಮದು ಬಗ್ಗೆ ಒಂಚೂರು ಹೇಳಬೇಕು. ಅಡಕೆ ಆಮದು ಅಧ್ಯಕ್ಷ ಅಧ್ಯಕ್ಷ ರಾಜ್ಯ ಸರ್ಕಾರದಿಂದ ಸಹಾಯಧನ 1,000 2,000 ಕೊಟ್ಟಿದ್ದಾರೆ. ಒಂದೆರಡು ಸಾವಿರ ಕೊಡಿ ಸರ್, ಒಂದೆರಡು ಸಾವಿರ ಕೊಡಿ ಸಾಕು, ಜಾಸ್ತಿ ಬೇಡ. ಅಡಕೆ ಆಮದು ಬಗ್ಗೆ ಸ್ವಲ್ಪ ಹೇಳ್ಬೇಕು. ಅಜಯ್ ಧರ್ಮ್ ಸಿಂಗ್ ಅವ್ರದ್ದು ಮತ್ತೆ ಯಶವಂತರಾಯ್ ಪಾಟೀಲ್ ಅವ್ರದ್ದು ಅಡಕೆ ಬಗ್ಗೆ ಮುಂದೂಡಲಾಗಿದೆ.